ಮಿನಿಸ್ಟ್ರಿ ಇಲ್ಲ ಇಲ್ಲ ಹೊರಗಡೆ ಹೋಗಿದ್ದಾರೆ ಬರ್ಬೋದು ಅಂತ ಕಾಣ್ತದೆ. ಸಿ ನಾವು ಯಾರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇರೋರು ನಾವೆಲ್ಲ ಯಾರಿಗಾರು ಉತ್ತರ ಹೇಳಬೇಕಾಗ್ತದೆ. ವಿ ಆಲ್ ಆರ್ ಅಕೌಂಟಬಲ್. ಕೊನೆಗೆ ಎಲ್ಲಿಗಾರು ಉತ್ತರ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ನಮ್ಮ ಸಂಸ್ಕೃತಿಲಿ ಮೇಲ್ಗಡೆಗಾರು ಉತ್ತರ ಹೇಳಬೇಕು ಅಂತ ಹೇಳ್ತಾರೆ. ಇಷ್ಟೊತ್ತು ವಿರೋಧ ಪಕ್ಷದ ನಾಯಕರು ಕೆಲವು ವಿಚಾರ ಮಾತಾಡ್ತಾ ಇದ್ರು. ಇವತ್ತು ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲ ನೀವೆಲ್ಲ ಗಮನಿಸಿದ್ದೇವೆ. ಯಾವ್ದಾದ್ರು ಟೆಸ್ಟ್ಗೆ ಹೋದ್ರು ಕ್ಯೂ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು, ಇಲ್ಲ ಬೆಡ್ಗೂ ಕ್ಯೂ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು, ಔಷಧಿಗೆ ಮೆಡಿಸಿನ್ಗೂ ಕ್ಯೂ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು, ಆಕ್ಸಿಜನ್ಗೂ ಕ್ಯೂ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಕೊನೆಗೆಲ್ಲಾಗಿ ಸ್ಮಶಾನಕ್ಕೆ ಹೋಗುವಾಗ ಕೂಡ ಅದಕ್ಕೂ ಕ್ಯೂ ನಿಲ್ಲಿಸ್ಬಿಟ್ರು. ಯಾರು ಹೊಣೆ? 18 ದಿನದಲ್ಲಿ ಮಹಾಭಾರತ ಅವ್ರು ಹೇಳ್ದಂಗೆ ಮಹಾಭಾರತ ಮುಗಿದ ನಾನು 21 ದಿನದಲ್ಲಿ ಮುಗಿಸ್ತೀನಿ ಅಂತ ನಮ್ಮ ಪ್ರಧಾನಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿ ಹೇಳಿದ್ರು. ಚಪ್ಪಾಳೆ ಹೊಡಿ ಅಂದರು ಹೊಡೆದೋ, ಜಾಕ್ಟೆ ಬಾರಿಸಿ ಅಂದರು ಹೊಡೆದೋ, ಕೊನೆಗೆ ರೇವಣ್ಣ ದೀಪ ಹಚ್ಚಿದ್ರು ದೇವ ರೇವಣ್ಣನ ದೀಪ ಹಚ್ಚಾ ಇದೆ, ಎಲ್ಲರೂ ದೀಪ ಕೂಡ ಹಚ್ಚಿದ್ರು. ನಾವೆಲ್ಲ ಭಾಳ ಗೌರವದಿಂದ ನಾವೇನು ಕರ್ಕೊಂಡು ಬರಲಿಲ್ಲ, ನೀವು ಕರ್ಕೊಂಡು ಬಂದು ನಿಂತು ಹೇಳಲಿಲ್ಲ. ಬಟ್ ಇಟ್ ಈಸ್ ಎ ಗೌರ್ಮೆಂಟ್ ಹೂ ಹ್ಯಾಸ್ ಟು ಓನ್ ದಿ ರೆಸ್ಪಾನ್ಸಿಬಿಲಿಟಿ. ಕೆಲವರೆಲ್ಲ ತಿಳ್ಕೊಂಡಿರ್ಬೋದು ಯಾಕಪ್ಪ ನಮ್ಮ ಮೇಲೆ ಬೀಳ್ತವ್ರೆ ಅಂತಂದರೆ, ಯಾಕೆ ಯು ಆರ್ ದಿ ಗೌರ್ಮೆಂಟ್. ನಿಮಗೆ ಮಾತಾಡಿದೆ, ನಿಮ್ಮನ್ನ ಕ್ವಶನ್ ಮಾಡಿದೆ, ಜನ ಇನ್ಯಾರು ಮಾಡ್ತಾರೆ? ನಮ್ಮನ್ನು ಮಾಡ್ತಾರ ಅಪೋಸಿಷನ್ ಪಾರ್ಟಿಗಳು? ನಾವು ಸಹಕಾರ ಕೊಟ್ಟಿದ್ವಿ, ನಮ್ಮ ಕೈಲಾದ ಸಹಕಾರ ಕೊಟ್ಟಿದ್ವಿ. ಎಷ್ಟು ಮಟ್ಟಕ್ಕೆ ಸಹಕಾರ ಕೊಟ್ಟು ಬಿಟ್ಟು ಅನ್ನೋದು ನಮ್ಮ ಕಾನ್ಷಿಯಸ್ ಬರ್ತಿದೆ. ನಾವು ಈ ಸಮಸ್ಯೆ ಬಗೆಹರಿಬೇಕು ಅಂತೇಳಿ ಇಲ್ಲಿ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಕೇಳಿದಿಷ್ಟೇ. ಇವತ್ತು ಸರ್ಕಾರದ ಬೇಕಾದಷ್ಟು ಸ್ಕೀಮ್ಸ್ಗಳಂತ ನಾವೆಲ್ಲ ನೋಡಿದ್ದೀವಿ. ಈಗಾಗಲೇ ಸಿದ್ದರಾಮಯ್ಯನವರು ಏನು ಚಾಮರಾಜನಗರದ ವಿಚಾರ ಪ್ರಸ್ತಾವನೆ ಮಾಡಿದ್ರು. ನಾನು ಮನೆಗೂ ಹೋಗಿದ್ದೇನೆ ಅಧ್ಯಕ್ಷರೇ, ನೋಡಿದ್ದೇನೆ. ಗೌರವಾನ್ವಿತ ಮಂತ್ರಿಗಳು ಅದು ಯಾವುದೋ ಟೈಮಲ್ಲಿ ಏನೋ ಅಂತ ಹೇಳ್ಬಿಟ್ಟು ಅಂತ ರೀಕನ್ಫರ್ಮ್ ಮಾಡಿದ್ರು 3 ಜನ ಅಂತ. ನಾನು ಹೇಳಿದ್ದೀನಿ, ಆಮೇಲೆ ಕೋರ್ಟಲ್ಲಿ 36 ಜನ ಅಂತ ಬರೆದ್ರು, 24 ಜನಕ್ಕೆ ಕೊಟ್ಟರು. ದೆಹಲಿ ಭಾರತ ಸರ್ಕಾರಕ್ಕೆ ರಿಪ್ಲೈ ಕಳಿಸುವಾಗ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಕ್ವಶನ್ ಕೇಳಿದಾಗ ನಮ್ಮಲ್ಲಿ ಯಾರೂ ಸಾಯಲಿಲ್ಲ ಅಂತೇಳಿ ಒಂದು ರಿಪ್ಲೈ ಕಳಿಸ್ತಿರಲ್ಲ, ಅಕೌಂಟಬಿಲಿಟಿ ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಹೂ ಇಸ್ ಅಕೌಂಟಬಲ್ ಫಾರ್ ದಿಸ್? ಸತ್ತಿದ ಈಗ ನೀವು ಪರಿಹಾರ ಕೊಟ್ಟಿದ್ದೀರಿ, ಕೋರ್ಟ್ ಹೇಳಿದೆ, ಎಣಾಗೋಗಿದೆ, ಎಲ್ಲ ಆಗಿದೆ. ಆಯಿತು, 3 ಜನ ಸತ್ರು ಅಂತ ಹೇಳಿದ್ರು, ನಾವು ಇಲ್ಲ 36 ಅಂತ ಹೇಳಿದ್ರು, ಕೊನೆ ಕೋರ್ಟು ಎಲ್ಲ ಆಯಿತು. ಬಟ್ ಹೌ ಕ್ಯಾನ್ ಯು ಸೆಂಡ್ ಟು ಎ ಗೌರ್ಮೆಂಟ್ ಆಫ್ ಇಂಡಿಯಾ ದಟ್ ನೋ ಡೆತ್ಸ್ ಆನ್ ಆಕ್ಸಿಜನ್? ಇದಕ್ಕೆ ಯಾರಿಗಾರು ಶಿಕ್ಷೆ ಆಗಬೇಕಾ ಇಲ್ಲ ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಒಬ್ಬ ಆಫೀಸರ್ಗೂ ನೀವು ಅಕೌಂಟಬಿಲಿಟಿ ಮಾಡಲಿಲ್ಲ, ಮಂತ್ರಿಗೂ ಅಕೌಂಟಬಿಲಿಟಿ ಮಾಡಲಿಲ್ಲ, ಸರ್ಕಾರದಲ್ಲಿ ಯಾರೂ ಜವಾಬ್ದಾರಿ ಇಲ್ಲ ಅಂತಂದರೆ ನಾವು ಯಾಕೆ ಇಲ್ಲಿರಬೇಕು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ. ಶಾಸಕರು ಏನಾದ್ರು ತಪ್ಪು ಮಾಡಿದ್ರೆ ಕಾರ್ಯಾಂಗ ಇರ್ತದೆ ನಮ್ಮನ್ನ ತಿದ್ದಲಿಕ್ಕೆ, ತಿರ್ಗಾ ನಾವಿಬ್ಬರು ಹೆಚ್ಚು ಕಮ್ಮಿ ಮಾಡಿದ್ರೆ ಮಾಧ್ಯಮದವರು ಹೊರಗಡೆ ತರ್ತಾರೆ. ಇನ್ನೆಲ್ಲ ಎಲ್ಲರೂ ನಾವೇನಾದ್ರು ಮಾಡಿದ್ರೆ ನ್ಯಾಯಾಂಗ ಇಲ್ಲಿ ಎಲ್ಲ ಸೇರಿಕೊಂಡಿದೆ ಈ ವ್ಯವಸ್ಥೆಗೆ. ಶಾಸಕಾಂಗನೂ ಸೇರಿದೆ, ನ್ಯಾಯಾಂಗನೂ ಸೇರಿದೆ, ಪತ್ರಿಕಾರಂಗನೂ ಸೇರಿದೆ, ನಾವೆಲ್ಲ ಸೇರ್ಕೊಂಡಿದ್ದೀವಿ ಇಲ್ಲಿ. ಯಾಕೆ? ಮನುಷ್ಯತ್ವಕ್ಕೋಸ್ಕರ, ಮನುಷ್ಯತ್ವನ ಉಳಿಸ್ಕೊಳ್ಳಿಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ. ಒಂದು ಎರಡೇ ದೃಶ್ಯ ಹೇಳ್ತೀನಿ ನಾನು ಚಾಮರಾಜನಗರ, ಆಮೇಲೆ ನಾನು ಬೇರೆ ವಿಚಾರಕ್ಕೆ ಹೋಗ್ತೀನಿ. ಎರಡೇ ದೃಶ್ಯ, ನಾನು 29 ಮನೆಗೆ ಹೋಗಿದ್ದೆ. ಒಂದು ಘಟನೆ ಇಲ್ಲಿದೆ. ಆ ಹೆಣ್ಮಗಳು ವೆಂಕಟಮ್ಮ ಅಂತ, ಗುರುಸಿದ್ದ ಶೆಟ್ಟಿ ಚಾಮರಾಜನಗರ ಸತ್ತವಳು, ಕಿವಿ ಮೂಗು. ಏನಲ್ಲಿ ಹಾಸ್ಪಿಟ್ಲಲ್ಲಿ
ಆ ಇದರಲ್ಲಿ ಆ ಸತ್ತಿರೋ ಇದಕ್ಕೆ ಮೂಗಲ್ಲಿರೋ ಮೂಗ್ಬಟ್ಟನು ಅದು ಬಿಡಿಸ್ಕೊಂಡಿರಾಗಿತ್ತು. ಕಿವಿನ ಇದನ್ನ ಓಲೆನ ಬಿಡಿಸ್ಕೊಂಡು ಹಾಳಾಗೋಲಿ ಎಂಬುದಾಯ್ತು. ಹಂಗೆ ಕಿತ್ಬಿಟ್ಟಿದ್ದಾರೆ, ಕಿವಿಯಿಂದ ಕಿತ್ಬಿಟ್ಟಿದ್ದಾರೆ, ಮೂಗ್ಬಿಟ್ಟಿದ್ದ. ನಾನು ಒಬ್ಬ ತಂದೆ ತಾಯಿದೀರನ್ನ ಪರಿಸ್ಥಿತಿಯಲ್ಲಿ ನೋಡ್ಬೇಕಾರೆ ಏನಾಗಿರ್ಬೋದು ಅಧ್ಯಕ್ಷರೇ? ಏನೇನು ಹೇಳಿದ್ದಾರೆ ಸಂಪೂರ್ಣವಾದ ಮಾಹಿತಿ, ಪ್ರತಿಯೊಂದು ಸ್ಟೇಟ್ಮೆಂಟು ಕೂಡ ನನ್ನ ಹತ್ರ ಇಲ್ಲಿದೆ. ಎಷ್ಟೊತ್ತಿಗೆ ಹಾಸ್ಪಿಟ್ಲ್ ಕರ್ಕೊಂಡೋದ್ರು, ಏನಾಯಿತು, ಹೆಂಗಾಯಿತು ಅಂತೇಳಿ. ಅಷ್ಟು ಮಾನವೀಯತೆ ಇಲ್ಲದೆ ಆ ಹಾಸ್ಪಿಟ್ಲಲ್ಲಿ ನಡ್ಕೊಂಡಿದ್ದಾರೆ. ಒಬ್ಬರ ಮೇಲೆ ಹಾನರಬಲ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಪ್ಲಸ್ ಹೆಲ್ತ್ ಮಿನಿಸ್ಟರ್, ಇಂಥ ಘಟನೆ ಆದಮೇಲೆ ಒಬ್ಬರ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಯಾಕೆ ಗೌರ್ಮೆಂಟ್ ಇರಬೇಕು? ಯಾಕೆ ನಾವೆಲ್ಲ ಪಬ್ಲಿಕ್ ಲೈಫಲ್ಲಿ ಕೆಲಸ ಮಾಡಬೇಕು? ಯಾರಿಗೆ ಅಕೌಂಟಬಿಲಿಟಿ ಇರಬೇಕು ನಾವು? ಇನ್ನೊಬ್ಬ ಪಾಪ ಒಬ್ಬ ನ್ಯಾಷನಲ್ ವಾರಿಯರ್, ಒಬ್ಬ ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್, ಪಾಪ ಅವರ ತಾಯಿ ಪರಿಸ್ಥಿತಿ ಕೇಳಿಬಿಟ್ರೆ, ಅವನ ಹೆಸರು ರಮೇಶ್ ಬಾಬು ಅಂತ, ಅವನು ಯಾವುದೋ ಹೆಣನ ಯಾರಿಗೋ ಕೊಟ್ಬಿಟ್ರಂತೆ. ಅವನ ತಂದೆ ತಾಯಿನ ಹುಡುಕದೆ ಅವ್ರಿಗೊಂದು ದೊಡ್ಡ ಪರಿಸ್ಥಿತಿ ಬಂದ್ಬಿಡ್ತು. ಕೊನೆಗೆ ಹೋಗಿ ಅಲ್ಲಿ ಹೆಣದ ಇದರಿಂದ ಎತ್ಕೊಂಡು ಬಂದು ನಮ್ಮ ತಂದೆ ಅಲ್ಲ ಅಂತ ಊರವರೆಲ್ಲ ಗಲಾಟೆ ಮಾಡಿದ್ಮೇಲೆ ತಿರ್ಗಿ ಹೆಣ ಬದಲಾವಣೆ ಮಾಡಿದಂತ ಒಂದು ಪರಿಸ್ಥಿತಿ ಇದೆ. ಇನ್ನೊಬ್ಬ ಬಿ ಜೆ ಪಿ ಕಾರ್ಯಕರ್ತ, ಅವನು ಕಾರ್ಯಕರ್ತ, ಅವನು ಮಾಧ್ಯಮಕ್ಕೆ ಇದನ್ನ ಬೆಳಗ್ಗೆ ಹೇಳಿ ಎಂಟೈರ್ ಇಶ್ಯೂ ಇಶ್ಯೂಗೆ ಬಂದಿದ್ದು ಅಲ್ವೇನ್ರಿ ನರೇಂದ್ರ? ಈ ಇಶ್ಯೂ ಬಂದಿದ್ದೇ ಒಬ್ಬ ಬಿ ಜೆ ಪಿಯ ಕೌನ್ಸಿಲರ್ ಕುಟುಂಬದವನು. ಸೊ ಇದು ಇದು ಒಂದೊಂದು ಸ್ಟೋರಿನೂ ನಾನು ಇದು ವಿಡಿಯೋ ಮಾಡಿಸಿ ಇದನ್ನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಕೆಲವರೆಲ್ಲ ನೋಡಿ ಸುಮಾರು ಜನ ಇದ್ರ ಬಗ್ಗೆ ಸತ್ಯಾಂಶ ಯಾರು ಏನು ಅಂತ. ನಾನು ಯಾಕೆ ಹೇಳ್ತೇನೆ, ನೀವೆಲ್ಲ ನಮಗೆಲ್ಲ ಪಾಠ ಇದು ಒಂದು. ಅದಕ್ಕೋಸ್ಕರ ನಾನು ನಮ್ಮ ಮಂತ್ರಿಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಆ್ಯಕ್ಚುಲಿ ಯು ಶುಡ್ ಬಿ ಅಕೌಂಟಬಲ್. ನಿಮ್ಮ ಮಂತ್ರಿ ಆಗಿದ್ದವರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವರು ಹೋಗಿ ಆ 36 ಜನದ ಮನೆಗೆ ಹೋಗಬೇಕಾಗಿತ್ತು. ನಾನು ಯಾಕೆ ಹೋಗಲಿಲ್ಲ ಗೊತ್ತಿಲ್ಲ. ಐ ಹ್ಯಾವ್ ಹೈ ರೆಸ್ಪೆಕ್ಟ್ ಆನ್ ಸುರೇಶ್ ಕುಮಾರ್. ನಾನು ನಿಮ್ಮನ್ನ ಹೋಗಬೇಕಾಗಿತ್ತು ಅಂತ ನಾನು ಕೇಳೋದಿಲ್ಲ. ಅಟ್ಲೀಸ್ಟ್ ದಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಇಡೀ ದೇಶಕ್ಕೆ ಈ ಒಂದು ದುರಂತ ಬಂತು, ಯಾರೂ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲವೋ ಏನಾಗಲಿಲ್ಲವೋ ಗೊತ್ತಿಲ್ಲ, ಬಟ್ ಯಾರೋ ಅಂತೂ ಹೋಗಲಿಲ್ಲ. ಹೋಗಿರಿ ಏನಾಗೋಗ್ಬಿಡ್ತಿತ್ತು? ಏನು ನೀವು ಮರ್ಡರ್ ಮಾಡಿದ್ರು ಅಂತ ಯಾರು ಹೇಳ್ತಿದ್ರಾ? ದಿ ಮಿಷನ್ ಇಸ್ ಫೇಲ್ಡ್. ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಮಾನವೀಯತೆ ಪ್ರಶ್ನೆ, ಮನುಷ್ಯತ್ವದ ಪ್ರಶ್ನೆ. ಈ ಮನುಷ್ಯತ್ವನೇ ಇಲ್ಲ ಅಂತ ಅಂದಮೇಲೆ ನಾವು ಯಾಕೆ ಕೊನೆಗೆ ಏನು ಕೇಳ್ತೀವಿ? ದೇವ್ರ ಹತ್ರ ನಿಂತ್ಕೊಂಡು ಏನು ಕೇಳ್ತೀವಿ? ಒಂದು ನೆಮ್ಮದಿ ಕೊಡಪ್ಪ, ಊಟ ಕೊಡಪ್ಪ, ಶಾಂತಿ ಕೊಡಪ್ಪ, ಆರೋಗ್ಯ ಕೊಡಪ್ಪ, ನನ್ನ ಮಕ್ಕಳಿಗೆ ಏನಾದ್ರು ಅನುಕೂಲ ಮಾಡಿಕೊಡಪ್ಪ, ಇಷ್ಟನ್ನು ಕೇಳ್ತೀವಿ. ಕೊನೆಗೆ ನೆಮ್ಮದಿ ಕೇಳ್ತೀವಲ್ಲ. ಅಟ್ಲೀಸ್ಟ್ ನಾವು ಮಾಡೋಂಥ ಕೆಲಸಕ್ಕೆ ಈ ಸ್ಥಾನದಲ್ಲಿ ಏನು ಕೂತ್ಕೊಂಡು ನಾವು ಒಂದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಆ ನೊಂದಂಥ ಜನರ ಧ್ವನಿ ಆಗಲಿಲ್ಲ ಅಂತಂದರೆ ಯಾಕೆ ನಾವು ವಿರೋಧ ಪಕ್ಷದಲ್ಲಿರಬೇಕು? ನಿಮಗೆ ಭಗವಂತ ಆಡಳಿತ ಕೊಟ್ಟಿದ್ದಾನೆ, ಮಂತ್ರಿ ಮಾಡಿದ್ದಾನೆ, ಸರ್ಕಾರ ನಿಮ್ಮ ಕೈಲಿದೆ. ನಿಮ್ಮ ಕೈಲಿ ಶುಡ್ ಹ್ಯಾವ್ ಎ ಹೆಲ್ಪಿಂಗ್ ಹ್ಯಾಂಡ್. ಇಂಥ ನೋವಿನಲ್ಲೂ ಕೂಡ ಸರ್ಕಾರ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ನಾನು ಮಾನ್ಯ ಮಂತ್ರಿಗಳಿಗೆ ಹೇಳೋದು, ಯು ಶುಡ್ ಬಿ ಟ್ರೂ ಟು ಯುವರ್ ಕಾನ್ಶಿಯಸ್, ಯು ಶುಡ್ ಸಸ್ಪೆಂಡ್ ದೋಸ್ ಆಫೀಸರ್ಸ್. ನಿಮಗೊಂದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಪವರ್ ಕಮ್ಸ್ ಫಾರ್ ಟೂ ಥಿಂಗ್ಸ್, ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನ್ಮೀಸ್, ಯು ಕ್ಯಾನ್ ಹೆಲ್ಪ್ ಪೀಪಲ್. ಇವತ್ತು ಪ್ರಶ್ನೆ, ನಿಮ್ಮ ಕೈಲಿ ಪೆನ್ ಇದೆ, ಅಲ್ಲೊಂದು ಮೆಡಿಕಲ್ ಕಾಲೇಜ್ ಇದೆ, ಹೊಸಗೆ ಚಾಮರಾಜನಗರ ಮೆಡಿಕಲ್ ಕಾಲೇಜ್ ಇದೆ, 340 ಜನ ಕೆಲಸಕ್ಕೆ ತಗೊಳ್ಳೋಕೆ ಅವಕಾಶ ಇದೆ. ಅಟ್ಲೀಸ್ಟ್ ಐ ಬೆಗ್ ಯು, ಆ 36 ಜನಕ್ಕೆ ಒಂದು ಕೆಲಸ ಕೊಡ್ರಿ. ಅಲ್ಲಿ ನಿಮ್ಮ ಕೈಲಿ ಕೊಡೋಕೆ ಅವಕಾಶ ಇದೆ, ಇನ್ನೇನು ಮಾಡೋಕೆ ಹೋಗಬೇಡಿ. ಅವನು 5 ಲಕ್ಷ ಕೊಡು ಅಂತ ಹೇಳಿದ್ದಾರೆ ಕೋರ್ಟಲ್ಲಿ. ಅಟ್ಲೀಸ್ಟ್ ಒಂದು ಕೆಲಸ ಆ ಕುಟುಂಬಕ್ಕೆ. ನಾನು ನೋಡಿದ್ದೀನಿ ಅಧ್ಯಕ್ಷರೇ, ಪ್ರತಿಯೊಂದು ಕುಟುಂಬದ ಪರಿಸ್ಥಿತಿ ಇದೆಯಲ್ಲ, ನನಗೆ ಯಾಕಪ್ಪ ಅನಿಸ್ಬಿಡ್ತು, ಯಾಕೆ ನಾವು ಬದುಕಿದ್ದೀವಿ ಅನಿಸ್ತಿತ್ತು. ನಾವು ರಾಜಕಾರಣಿಗಳು, ನಾವು ಮಾಡೋಂಥ ತೀರ್ಮಾನ ಯಾರದೋ ವ್ಯಾಮೋಹಕ್ಕೆ, ಯಾವನೊಬ್ಬ ಆಫೀಸರ್ ರಕ್ಷಣೆ ಮಾಡೋಕ್ಕೆ, ಆಮೇಲೆ ಮನುಷ್ಯ ನಾವು ಯಾಕಿರಬೇಕು ಈ ದೇಹ? ಮನುಷ್ಯ ಹುಟ್ಟೋದೊಂದಿನ ಸಾಯೋದೊಂದಿನ. ನಾನು ಆಗಾಗ ಭಾಷಣದ ಹೇಳ್ತಾ ಇದ್ದೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡಿದೋ ಅನ್ನೋದು ಭಾಳ ಮುಖ್ಯ. ಹಂಗೆ ನಾನು ಮಂತ್ರಿಗಳಿಗೆ ಐ ಅಪೀಲ್ ಟು ಯು, ಐ ರಿಕ್ವೆಸ್ಟ್ ಯು,
ಏನ್ ದೊಡ್ಡ ಕೆಲಸ ಇಲ್ಲ. ನಾನು ನಿಮಗೆ ಮಂತ್ರಿ ಆಗಿದ್ದೆ, ನಾನು ಯಾವುದೋ ಮೆಡಿಕಲ್ ಎಜುಕೇಶನ್. ಯು ಹ್ಯಾವ್ ಎನ್ ಆಪರ್ಚುನಿಟಿ, ನಾಳೆ ಬೆಳಗ್ಗೆ ಲಿಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಅನ್ಯಾಯ. ನಾನು ಕರಪ್ಷನ್ ಗಿರಪ್ಷನ್ ಮಾಕೊಂಡು ಯಾವುದು ನಾನು ಮಾತಾಡೋಕೆ ಹೋಗುದಿಲ್ಲ. ಬೇಕಾದಷ್ಟು ಇದೆ ಕರಪ್ಷನ್, ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ, ಎಲ್ಲ ಕಾಲದಲ್ಲೂ ಇದೆ. ನಾನು ಐ ಡೋಂಟ್ ವಾಂಟ್ ಟು ಕ್ವಶನ್, ಬಟ್ ಮಾನವೀಯತೆ ಪ್ರಶ್ನೆ. ಇಫ್ ಯು ಆರ್ ಟ್ರೂ ಟು ಯುವರ್ ಕಾನ್ಶಿಯಸ್, ಇಫ್ ಯು ಆರ್ ಟ್ರೂ ಟು ಯುವರ್ ಪ್ರೊಫೆಷನ್, ಈ ಡಾಕ್ಟರ್ಗಳು ಮಾಡಿದ್ದು ಮೋಸ ಅಲ್ವಾ? ಇದು ಕೊಲೆ ಅಲ್ವಾ? ಇದು ಅವ್ರು ಮಾಡಿದಂಥ ಕೊಲೆ ಅಲ್ವಾ? ಇದು ಯಾರದೋ ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ನಾನು ಯಾರು ಡಿ ಸಿ ಮಾಡಿದ್ರು, ಡಿ ಎಚ್ ಓ ಮಾಡಿದ್ರು, ಇವ್ರು ಯಾರೋ ಡೀನ್ ಮಾಡಿದ್ರು, ನಾನು ಪ್ರಶ್ನೆ ಅಲ್ಲ. ಪ್ರತಿಯೊಂದು ಇದು ಕೂಡ ನಿಮ್ಗೆ ನಾನು ವಿಡಿಯೋ ಮಾಡಿ ನಾನು ಕಳಿಸ್ಕೊಡ್ತೀನಿ. ಐ ಹ್ಯಾವ್ ಮೇಡ್ ಎ ಡಾಕ್ಯುಮೆಂಟ್. 1,00,000 ಕೊಡೋದಲ್ಲದೆ, ಅವ್ರ ಮನೆಗೆ ಹೋಗೋದಲ್ಲದೆ, ನಾನು ಒಂದು ಇತಿಹಾಸ ಪುಟಕದಲ್ಲಿ ಇದು ಇರಬೇಕು ಅನ್ನೋ ದೃಷ್ಟಿಯಿಂದ, ಇದು ನೆಕ್ಸ್ಟ್ ನಮ್ಮ ಜನರೇಷನ್ಸ್ಗೆ ಇರಬೇಕು. ರಾಜಕಾರಣಿಗಳು ಅಧಿಕಾರ, ನೀವು ಯಾರಿಗೂ ಶಿಕ್ಷೆ ಮಾಡಲಿಲ್ಲ ಅಂತಂದರೆ ಯಾಕ್ರಿ? ವೈ ಯು ಆರ್ ಸಪೋರ್ಟಿಂಗ್, ವಾಟ್ ಈಸ್ ದಟ್? ನೀವು ಜೈಲ್ಗೆ ಹಾಕು ಅಂತ ಹೇಳೋದಿಲ್ಲ, ಒಂದು ಮೆಸೇಜ್ ಯಾರು ಹೋಗಿಲ್ವೇನ್ರಿ? ಇಂಥ ಮಾಡಿದವ್ರಿಗೆ ನಾ ಇಂಥ ಶಿಕ್ಷೆ ಕೊಟ್ಟಿದ್ದೀನಿ. ನಿಮ್ ಕಾನ್ಶಿಯಸ್, ಬೇರೆ ಯಾರಿಗೂ ಸಹಾಯ ಮಾಡೋದು ಬೇಡಪ್ಪ, ಅಟ್ಲೀಸ್ಟ್ ಫಾರ್ ಯುವರ್ ಕಾನ್ಶಿಯಸ್. ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಧ್ಯಕ್ಷರೇ, ಅಟ್ಲೀಸ್ಟ್ ನನ್ನ ಫಸ್ಟ್ ಡಿಮ್ಯಾಂಡ್, ಆ 36 ಕುಟುಂಬಕ್ಕೆ ಮಂತ್ರಿಯಾಗಿ ಇವರೇ ಅಧ್ಯಕ್ಷರು ಒಂದು ಬೋರ್ಡ್ ಮೀಟಿಂಗ್ ಕರೆದು ಒಂದು ಅರ್ಜಿ ಇಸ್ಕೊಂಡು ಯು ಕ್ಯಾನ್ ಅಪಾಯಿಂಟ್ ಟೈಮ್ ಟೆಂಪ್ರರಿ ಮಾಡ್ಕೊಳ್ಳಿ ಸಾಕು, ಆಮೇಲೆ ಮುಂದಕ್ಕೆ ಕರೀರಿ. ಕರೆದ್ಬಿಟ್ಟು ಏನೇನು ಬೇಕೋ ಕರೆದ್ಬಿಟ್ಟು, ಏನು ಲೀಗಲಿ ಏನಾಗಲಿ, ಔಟ್ ಆಫ್ ದಿ ಏನು ಬೇಡ. ನಾವು ಯಾರು ಸತ್ತದ್ರೆ, ಯಾರು ನಮ್ಮ ಸರ್ಕಾರಿ ನೌಕರು ಸತ್ತರೆ ನಾವು ಕೆಲಸ ಕೊಡೋದಿಲ್ವೇ? ಪಾಪ ಅಧ್ಯಕ್ಷರೇ, ಮದುವೆ ಆಗಿ 1 ತಿಂಗಳಾಗಿದೆ, ಇನ್ನೂ 1 ತಿಂಗಳು ಮುಂಚಿದಾಗಿದೆ, 6 ತಿಂಗಳಾಗಿದೆ. ಎಂತೆಂಥ ಸ್ಟೋರಿ ಅಂತಂದರೆ ನನಗೆ ಇಲ್ಲಿ ನನಗೆ ಎವ್ರಿ ಸ್ಟೋರಿ ಇಟ್ ಹಸ್ ಬಿನ್ ವಿಡಿಯೋನು ಮಾಡಿಸಿದ್ದೀನಿ, ರೆಕಾರ್ಡ್ ಇದೆ. ಯಾರು ಒಂದೊಂದು ನಿಮಿಷನೂ ಏನೇನು ಹೇಳಿದೆ ನೋಡಿ. ಬಲಿಪಶು ಆದ ವ್ಯಕ್ತಿ ಪತ್ನಿ ಆಸ್ಪತ್ರೆಯಲ್ಲೇ ತನ್ನ ಗಂಡನನ್ನು ಕೊಂದರು. ಆದರೆ ಚಾಮನಗರ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟ 24 ಮಂದಿಯ ಪಟ್ಟಿ ನನ್ನ ಗಂಡನ ಹೆಸರು ಸೇರಿಸಿಲ್ಲ ಎಂದು ಆರೋಪಿಸಿದ್ದಾಳೆ. ನನ್ನ ಗಂಡ ಬಲಿ ಪಡೆದರೆ ಈ ನನ್ನ ಮಕ್ಕಳು ಯಾರು ನೋಡಿಕೊಳ್ತಾರೆ? ಯಾರು ಅವರಿಗೆ ಶಿಕ್ಷೆ ಕೊಡುತ್ತಾರೆ? ಸರ್ಕಾರವೇ ನನ್ನ ಗಂಡನ ಕೊಲೆ ಮಾಡಿದೆ, ಜೊತೆಗೆ ನ್ಯಾಯವನ್ನು ಸಹ ನೀಡಲಿಲ್ಲ ಎಂದು ಆಕ್ರೋಶ ಹೊರ ಹಾಕಿದ್ದಾಳೆ. ನನ್ನ ಮಗಳ ಶಿಕ್ಷಣ ನೋಡಿಕೊಳ್ಳುವುದಕ್ಕೆ ಸರ್ಕಾರ ತಿರಸ್ಕರಿಸಿದೆ. ಸತ್ತವರ ಪಟ್ಟಿಯಲ್ಲಿ ಕೂಡ ನನ್ನ ಪತಿ ಹೆಸರು ತೆಗೆದುಕೊಳ್ಳಲಾಗಿದೆ ಎಂದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಧ್ಯಕ್ಷರೇ, ಇದು ಕೋರ್ಟ್ರಲ್ಲಿ ಇತ್ತಿದ್ದು ಡಾಕ್ಯುಮೆಂಟ್, ಗೌರ್ಮೆಂಟ್ ಡಾಕ್ಯುಮೆಂಟಲ್ಲಿ ಇತ್ತು. ಇದನ್ನು ವಿಡ್ರಾ ಮಾಡಿಬಿಟ್ಟಿದ್ದಾರೆ. ಯಾಕೆ ವಿಡ್ರಾ ಮಾಡಿದ್ರೋ ಗೊತ್ತಿಲ್ಲ ನನಗೆ. ನಾನು ಆಗ ಇದನ್ನು ತಗಿಸಿದ್ದೆ, ಇದನ್ನು ಕಾಪಿನ, ಇದನ್ನು ಎನ್ಲಾರ್ಜ್ ಮಾಡಿಸಿದೆ, ಚಿಕ್ಕದಾಗೂ ಇದೆ, ಇದನ್ನು ಎನ್ಲಾರ್ಜ್ ಮಾಡ್ತಿದ್ದೀನಿ. ಆವತ್ತಿನ ಕಾಲಕ್ಕೇ 13 ಜೂನ್ 2001 327,985 ಜನ ಸತ್ತಿದ್ದಾರೆ ಅಂತ ಇತ್ತು. ಇದರ ಎಲ್ಲರೂ ಕೋವಿಡಿಂದ ಸತ್ತವ್ರೆ ಅಂತ ಹೇಳೋದಿಲ್ಲ ನಾನು. ದರ್ ಮೇ ಬಿ ಇಟ್ ಇಸ್ ಅ ಡೆತ್, ಇಟ್ ಇಸ್ ಅ ಡಾಕ್ಯುಮೆಂಟ್, ಇಟ್ ಇಸ್ ಅ ಗೌರ್ಮೆಂಟ್ ಡಾಕ್ಯುಮೆಂಟ್. ನೀವು ಇಂಥ ಸತ್ತವ್ರಿಗೆ 1,00,000 ಕೊಡೋಕ್ಕೆ ಯಾಕೆ ಎದುರುಕೊತಾ ಇದ್ರಿ? ಪಾಪ ನನ್ನ ಸ್ನೇಹಿತ ಈಗ ತಾನೇ